ಜನದಲ್ಲಿ ರೇಷಿಯೋ ನಾವು ತಗೊಂಡ್ರೆ 80 ಜನ ಓಕೆ ಅಂದ್ರೆ 20 ಜನ ತಪ್ಪು ಹೇಳಲೇಬೇಕು. ಯೋ ಎಲ್ಲರೂ ಹೋಗ್ಬಿಟ್ರೆ ಆಮೇಲೆ ದೇವ್ರ ಹಾಕ್ಬಿಡ್ತೀವಿ. ಸ್ವಲ್ಪ ತೆಗಳೋರು ಇರಬೇಕು. ಇದೇ ಮಹಾರಾಜರಿಗೆ ಬಹುಪರ ಹೇಳಕ್ ಎಷ್ಟು ಜನ ಇರ್ತಾರೋ ಒಂದಷ್ಟು ಜನ ದುಡ್ಡು ಕೊಟ್ಬಿಟ್ಟು ಇಟ್ಕೊಳ್ತಾರಂತೆ ಅವರು. ನಿಮ್ಗೆ ಗೊತ್ತಿದೆಯಾ ಗೊತ್ತಿಲ್ಲ ಗೊತ್ತಿಲ್ಲ, ಬಟ್ ಯೂಶ್ವಲಿ ಹೇಳ್ತಾರೆ ಅಂದ್ರೆ ಎಲ್ಲರೂ ಬರೀ ಮಹಾರಾಜನ ಹೋಗ್ತಾರೆ ಇರ್ತಾರೋ ಅವ್ನು ತೆಗಳ್ಬೇಕಲ್ಲ. ನೀನ್ ಹಾಳಾಗಿ ಹೋಗ್ಲಿ, ನಿನಗೆ ಇದು ಬರ್ಲಿ ಅದ್ ಬರ್ಲಿ ಅಂತ ರೂಮ್ ಅಲ್ಲಿ ಒಂದಷ್ಟು ಜನ ದುಡ್ಡು ಕೊಟ್ಬಿಟ್ಟು ಬಯಸ್ಕೊಳ್ಬೇಕು. ಆತರ ಏನು ಮಾಡೋಕ್ಕಾಗಲ್ಲ. ಬಟ್ ಒಂದು ಹಿಟ್ ಒಂದು ಫ್ಲಾಪ್ ಮಾರ್ನಿಂಗ್ ಫಸ್ಟ್ ಶೋ ಗೊತ್ತಾಗುತ್ತೆ ನಮಗೆ. ಆ ಕುದುರೆ ಓಡುತ್ತೋ ಓಡೋದು, ಅಪ್ಪಿ ತಪ್ಪಿ ಸ್ವಲ್ಪ ಕುಂಟ್ತಾ ಇದ್ರು ಓಕೆ ಆ ಕಾಲ ರೆಡಿ ಮಾಡೋಣ ಅನ್ಬಿಟ್ಟು ಏನಾರು ಮಾಡ್ಬೋದು. ಅಪ್ಪಿ ತಪ್ಪಿಸೋದಾದ್ರೆ ಇಟ್ಸ್ ವೇಸ್ಟ್ ಆಫ್ ಟೈಮ್. ಆಕ್ಚುಲಿ ಇವತ್ತು ಇಲ್ಲಿ ಕೂರ್ತಾ ಇಲ್ಲ ನಾನು, ನಮ್ಮಲ್ಲಿ ಸಕ್ಸಸ್ ಅಂತ ನಾವು ಹೇಳ್ತಾ ಇಲ್ಲ. ನಮ್ದು ಏನೇ ಇದ್ರು ಈಗ ನಾನೇ ಹೇಳ್ತೀನಲ್ಲ, ನನ್ನ 25ನೇ ಸಿನಿಮಾ ಭೂಪತಿ ಮಾರ್ನಿಂಗ್ ಶೋ ಟಕ್ ಅಂತ ಹೇಳ್ತು. ಮಾರ್ನಿಂಗ್ ಶೋ ಇರಲಿ, ಮ್ಯಾಟ್ರಿ ಬಿಟ್ಟಾಕ್ರಿ, ಒಂದೂವರೆ ಶೋಗೆ ಧಾರ ಅಂತಿದ್ದು. ನಾವು ಅವ್ರದ್ದೇನು ಮಾಡ್ಲಿಲ್ವಲ್ಲ, ನಾವು ಸಕ್ಸಸ್ ನಾವು ಇಟ್ ಮಾಡಿದ್ನು ಫ್ಲಾಪ್ ಫ್ಲಾಪೆ ಒಪ್ಕೊಳ್ಳೋಣ. ಬಟ್ ಸಕ್ಸಸ್ ಆದಾಗ ಯಾರು ತೋರಿಸೋಣ. ಸಕ್ಸಸ್ ಆದರೆ ಮಾತ್ರ ನಾವು ಗಳಿಗೆ ಬಂದು ಕೂತ್ಕೊಳ್ಳೋದು, ಇಲ್ಲ ಅಂತಂದ್ರೆ ನಿಜವಾಗ್ಲೂ ನಾನೇ ಬೇರೆ ಯಾರು ಬೇಡ. ಈಗ ಖರ್ಚು ಹಾಕಮ್ಮ, ಇದೊಂದು ರೂಮ್ ರೆಂಟು, ಇಷ್ಟು ಜನ ಆರ್ಟಿಸ್ಟು, ಇದೆಲ್ಲ ಬಂದು ಕೂತ್ಕೊಂಡು ಸುಮ್ ಸುಮ್ಮನೆ ಹೋಗಿ ಉಳ್ಕೊಳ್ಳೋಕೆ ನಮ್ಗೇನು ನಾಯಕ ಹಚ್ಚಿದ್ಯಾ? ಹೌದೋ, ಆಮೇಲೆ ಜನಗಳ ಮುಂದೆ ಅಷ್ಟೇ ನಾವು ಬರ್ತಾ ಇರೋದು, ನಾವೇ ನಮ್ಮ ಮನೆಗೆ ಹಾಕೊಂಡು ನೋಡ್ತಾರ. ನಾವು ಜನಗಳು ಏನು ರಿವ್ಯೂ ಕೊಡ್ತಾ ಇದಾರೆ ಇವತ್ತು, ಆ್ಯಕ್ಚುಲಿ ಎಷ್ಟು ಫ್ಯಾಮಿಲಿಗಳು ಬಂದು ನೋಡ್ತಾ ಇದೆ ನಿಜವಾಗ. ಆ್ಯಕ್ಚುಲಿ ಆಫ್ಟರ್ ಎ ಲಾಂಗ್ ಟೈಮ್ ನನಗೂ ಆ್ಯಕ್ಚುಲಿ ಒಂದಷ್ಟು ರಿಪೋರ್ಟ್ಗಳು ನಾವು ತಗೊಳ್ತೀವಿ. ತುಂಬ ಸಮಯದ ನಂತರ ಒಂದಷ್ಟು ಜನ ಫ್ಯಾಮಿಲಿಗಳು ಬಂದು ಕೂತ್ಕೊಂಡು ಸಿನಿಮಾ ನೋಡ್ಬಿಟ್ಟು ಒಂದು ಒಳ್ಳೆ ರಿವ್ಯೂ ಕೊಟ್ಟು ಹೋಗ್ತಾರೆ ಅಂದಾಗ ಆ ಎಲ್ಲ ಫ್ಯಾಮಿಲಿಗಳಿಗೂ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇನ್ನೇನಾದ್ರು ಕೇಳೋದಿದ್ರೆ ಕೇಳ್ರಿ. ಎಲ್ಲ ಪ್ರತಿಯೊಬ್ಬರು ಕಲಾವಿದರು ಕೂಡ ಆಟ್ಸ್ ಆಫ್ ಥ್ಯಾಂಕ್ ಯು. ಹಾಗೇನೆ ಹರಿಗೆ, ಬಿ ಸುರೇಶ್ ಸರ್ಗೆ, ಆ್ಯಂಡ್ ನಮ್ಮ ಸೈಲೆಂಟ್ ಕಿಲ್ಲರ್ ಕರ್ನಾಟಕರಿಗೆ ಆ್ಯಕ್ಚುಲಿ ಹೇಳಲೇಬೇಕು. ಆಮೇಲೆ ಅಡ್ಪ ಸರ್, ಪಾಪ ಗೇಟ್ ಕೇಳ್ತಾರಲ್ಲ, ಇಂಜಿನ್ ಬೋರ್ ಆಗಿದೆ ಸರ್, ಚೆನ್ನಾಗಿ ಓಡ್ತಾ ಇದೆಯಾ ಸೆಕೆಂಡ್ ಇಂಜಿನ್ ಅಂತ ಬಿಟ್ಟ. ಸೊ ಈಗ ಇನ್ನೂ ಹಂಗೆ ಇದ್ದಾರೆ. ಸೊ ಇದೇ ಥರ ಇರಲಿ. ಸೊ ಎಲ್ರಿಗೂ ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಇನ್ನೊಂದು ಪ್ರಶ್ನೆ ಕೇಳಿ. ಹಾಂ ಸರ್.